Let us please give a standing ovation. ನಮಸ್ಕಾರ, ಗುಡ್ ಈವ್ನಿಂಗ್, ಸಲಾಮ್ ಅಲೈಕುಂ. ಇವತ್ತು ಬಣ್ ಸಂಘ ಕತಾರ್ ಅವರು ಏರ್ಪಡಿಸಿದ ನಮ್ಮವರೇ ನಮ್ಮ ಊರಿನವರಾದ ಕುಂದಾಪುರದ ಶ್ರೀ ಕೆ ಜಯಪ್ರಕಾಶ್ ಹೆಗಡೆ ಫಾರ್ಮರ್ ಮಿನಿಸ್ಟರ್ ಆ್ಯಂಡ್ ಎಕ್ಸ್ ಎಂ ಪಿ ಅವರಿಗೆ ನಾವು ನಮ್ಮೆಲ್ಲರ ಕಡೆಯಿಂದ ಸ್ವಾಗತಿಸಿದ ಅವರು ನಿಜವಾಗಲೂ ಎರಡು ದಿವಸದಿಂದ ನಮ್ಮ ಒಟ್ಟಿಗಿದ್ದಾರೆ. ಅವರ ನಮ್ಮ ಬಗ್ಗೆ ಅವರಿಗೆ ತಿಳಿವಳಿಕೆ, ಅವರ ಬಗ್ಗೆ ನಮಗೆ ತುಂಬ ತಿಳಿವಳಿಕೆ ಈಗ ಗೊತ್ತಾಯಿತು. ಅವರು ಎಷ್ಟು ಒಳ್ಳೆಯ ಜನ ಅಂತ ನಮಗೆ ಅವರ ಮಾತಿನಲ್ಲಿ ನಮಗೀಗ ತುಂಬ ಅರ್ಥ ಆಯಿತು. ಅವ್ರ ಮಾತು ಎಷ್ಟು ಒಳ್ಳೆ ಜನ ಅಂತ ಅವರು ನಮಗೆ ಇನ್ನೊಂದು ಗೊತ್ತಾಗಿದೆ. ಅದೇ ರೀತಿಯಲ್ಲಿ ಇಲ್ಲಿ ಕತಾರ್ನಲ್ಲಿ ಎಲ್ಲ ಸಂಘದವರು ಏನು ಜಾತಿ ಮತ ಭೇದ ಇಲ್ಲದೆ ಒಂದಾಗಿ ಒಗ್ಗಟ್ಟಿನಿಂದ ಇದ್ದಾರೆ. ಆ ಸಂದೇಶವನ್ನು ಅವರು ಇವತ್ತು ಕೂಡ ಹೇಳಿದ್ದಾರೆ, ನಿನ್ನೆ ಕೂಡ ನಮಗೆ ಹೇಳಿದ್ದಾರೆ. ನಿಜವಾಗಿಯೂ ಇದೇ ರೀತಿಯಲ್ಲಿ ಇಲ್ಲಿ ಹೇಗೆ ಇದ್ದೇವೆ, ಇದೇ ರೀತಿಯಲ್ಲಿ ನಮ್ಮ ಇಂಡಿಯಾದಲ್ಲಿ ಕೂಡ ಇದೇ ರೀತಿಯಲ್ಲಿ ಇರಬೇಕಂತ ಅವರು ನಮಗೆ ಹೇಳಿದ್ದಾರೆ. ಹಾಗೆ ಅಲ್ಲಿ ಕೂಡ ಇರಲಿ ಅಂತ ನಾನು ದೇವರಲ್ಲಿ ಕೂಡ ನಾನು ಪ್ರಾರ್ಥಿಸುತ್ತೇನೆ. ಮತ್ತು ಇಲ್ಲಿ ನಮ್ಮ ಇನ್ನೊಂದು 6 ಸಂಘ ಸಂಸ್ಥೆಗಳು ಇದ್ದೇವೆ. ಎಲ್ಲ ಸಂಘ ಸಂಸ್ಥೆಗಳು ಕೂಡ ಒಂದೇ ರೀತಿಯಲ್ಲಿ ಒಂದೇ ಒಗ್ಗಟ್ಟಿನಲ್ಲಿ ನಾವು ಇದ್ದೇವೆ. ಇದೇ ರೀತಿಯಲ್ಲಿ ಇನ್ನೂ ಕೂಡ ಹೀಗೆ ಒಗ್ಗಟ್ಟಿನಲ್ಲಿ ಇರಬೇಕಂತ ನಾವು ದೇವರ ಹತ್ರ ಕೇಳಿಕೊಳ್ತಾ, ಹಾಗೂ ನೀವು ಕೂಡ ಅದನ್ನು ಆಶೀರ್ವಾದ ಮಾಡಬೇಕಾಗಿ ಕೇಳಿಕೊಂಡು ನನ್ನ ಈ ಎರಡು ಮಾತನ್ನು ನಾನು ಮುಗಿಸ್ತೇನೆ. Good evening everyone. It's been a memorable evening for all of us. And was wonderful having our guest, Mr. Jayaprakash Hegde. It's a duty to acknowledge the people who were the reason behind this event. We'd like to thank Sri K. Jayaprakash Hegde for gracing the occasion and giving us an opportunity to honor him. We'd like to thank Mr. Deepak Shetty and Kundapur Taluk cricketers for giving us the opportunity to organize today's felicitation function. Thanks to Mr. Shekhar and ATS team, along with Jyotyaka, Chaitali, Vijaya Naresh, in coordinating on the welcome ceremony. Special thanks to Mr. Sanjay from Bangalore in helping us in designing the banner. Mr. Vijay